ಇನ್ನು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಭಾರಿ ಫೇಮಸ್ ಆಗಿದೆ ಇದರಿಂದ ಮೆಟ್ರೋ ಸಂಚಾರದ ವಿಸ್ತೀರ್ಣ ಮತ್ತಷ್ಟು ಹೆಚ್ಚಾಗಲಿದೆ ಬೇರೆ ರಾಜ್ಯಗಳಿಗೂ ಕೂಡ ಮೆಟ್ರೋಗೆ ಬೇಡಿಕೆ ಹೆಚ್ಚಾಗಿದೆ ಇದರಿಂದ ಬಿಎಂಇಎಲ್ ಸಂಸ್ಥೆ ಚಾಲಕರಹಿತ ಮೆಟ್ರೋವನ್ನು ಸಿದ್ಧಗೊಳಿಸಿದ್ದು ಅದು ಹೇಗಿದೆ ಅದರ ವಿಶೇಷತೆ ಏನು ಅಂತ ನಮ್ಮ ಪ್ರತಿನಿಧಿ ಮಲಾಂಡಹಳ್ಳಿ ಶಶಿಧರ್ ವಿವರಿಸಿದ್ದಾರೆ ಬನ್ನಿ ನೋಡೋಣ ಒಂದು ಬೈಕ್ ಸಂಚಾರ ಮಾಡಬೇಕಾದ್ರೆ ಚಾಲ ಏನು ಟ್ರೈನಿಂಗ್ ಅನ್ನೋದು ಬೇಕೇ ಬೇಕು ಅದರಲ್ಲೂ ಡ್ರೈವಿಂಗ್ ಅಲ್ಲೂ ಎಕ್ಸ್ಪರ್ಟ್ ಆಗಿರಬೇಕು ಬೆಂಗಳೂರಲ್ಲಿ ಸಂಚಾರ ಮಾಡಬೇಕಾದ್ರೆ ಇನ್ನು ಆಟೋ ಆಗಿರಬಹುದು ಕಾರ್ ಆಗಿರಬಹುದು ಏನು ಟೆಂಪೋ ಆಗಿರಬಹುದು ಇಲ್ಲ ಟ್ರೈನ್ ಆಗಿರಬಹುದು ಇಲ್ಲ ಕನಿಷ್ಠ ಪಕ್ಷ ಫ್ಲೈಟ್ ಓಡಿಸಬೇಕಾದರೂ ಕೂಡ ಪೈಲಟ್ನ ಅವಶ್ಯಕತೆ ಇದೆ ಅದರಲ್ಲೂ ಕೂಡ ಚಾಲಕನ ಇರಲೇಬೇಕು ಮತ್ತೆ ಇನ್ನು ಪ್ರಮುಖವಾಗಿ ಮೆಟ್ರೋ ಅಂತಂದ್ರೆ ಮೆಟ್ರೋ ಕೂಡ ಸಂಚಾರ ಮಾಡಬೇಕಂದ್ರೆ ಡ್ರೈವರ್ನ ಅವಶ್ಯಕತೆ ಇದೆ ಆದರೆ ನಮ್ಮ ಬೆಂಗಳೂರಿನಲ್ಲಿರುವಂತ ಬೆಮೆಲ್ನವರು ಯಾವುದೇ ರೀತಿಯಾಗಿ ಕೂಡ ಚಾಲಕನ ಇಲ್ಲದೆ ಇದ್ದಂತ ಮೆಟ್ರೋವನ್ನ ನಾವು ಸಂಚಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಆವಿಷ್ಕಾರವನ್ನ ಹೊರಗಡೆ ತಂದಿದ್ದಾರೆ ಅದು ಕೂಡ ಏನು ಈಗ ಏರೋ ಇಂಡಿಯಾ ಏನು 2023 ನಡೆಯುತ್ತಿದೆ ಅದರಲ್ಲಿ ಒಂದು ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆವಿಷ್ಕಾರವನ್ನ ಈಗ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಇದು ಬೆಮೆಲ್ ನಿರ್ಮಿತವಾದಂತ ಮೆಟ್ರೋ ಈ ಒಂದು ಮೆಟ್ರೋದ ವಿಶೇಷತೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಚಾಲಕನ ಇಲ್ಲದಂತೆ ಅಳಿ ಮೇಲೆ ಸಂಚಾರ ಮಾಡುವಂತ 6 ಬೋಗಿಗಳ ಉಳ್ಳಂತ ಒಂದು ಮೆಟ್ರೋ ಇದಾಗಿದೆ ಇದನ್ನ ಈಗಾಗಲೇ ಕೂಡ ಬೆಮೆಲ್ನವರು ಮುಂಬೈನ ಒಂದು 2 ಟ್ರೈನ್ಗಳನ್ನ ಈಗಾಗಲೇ ಅಲ್ಲಿ ಅಳವಡಿಸಿದ್ದು ಈಗಾಗಲೇ ಚಾಲನೆ ಕೂಡ ಇದೆ ಅಂತಲೂ ಕೂಡ ಮಾಹಿತಿ ಕೇಳಿಬರ್ತಿದೆ ಹಾಗಾಗಿ ಇದು ಒಂದೊಂದಷ್ಟು ಅಭಿವೃದ್ಧಿ ಆದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಬೆಂಗಳೂರಿನಲ್ಲೂ ಕೂಡ ನಮ್ಮ ಮೆಟ್ರೋ ಇದೆ ಆ ನಮ್ಮ ಮೆಟ್ರೋ ಕೂಡ ಇನ್ನು ಫೇಸ್ 2, ಫೇಸ್ 3, ಫೇಸ್ 4 ಕೂಡ ಎಲ್ಲ ಕಾಮಗಾರಿ ಕೂಡ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಆ ಎಲ್ಲದಕ್ಕೂ ಕೂಡ ಅವಶ್ಯಕತೆಗೆ ತಕ್ಕಂತೆ ನಮ್ಮ ಏನು ಕೇಂದ್ರ ಸರ್ಕಾರದ ಒಂದು ಉದ್ಯಮ ಆಗಿರುವಂತ ಬೆಮೆಲ್ನವರೇ ಸಿದ್ಧಪಡಿಸೋದು ಕೂಡ ಸಜ್ಜಾಗಿದ್ದಾರೆ ಈಗ ಬೆಂಗಳೂರಿನಲ್ಲಿ ಸಂಚಾರ ಮಾಡ್ತಿರುವಂತ ನಮ್ಮ ಮೆಟ್ರೋನು ಕೂಡ ಇದೇ ಕಂಪನಿಯವರು ಕೂಡ ತಯಾರಿಕೆ ಮಾಡಿರೋದು ಆ ತಯಾರಿಕೆ ಮಾಡುವಂತ ನಮ್ಮ ಮೆಟ್ರೋ 2 ಹಳಿಗಳಾಗಿ 2 ಕಡೆ ಓಡಾಟವನ್ನು ಮಾಡ್ತಾ ಇದೆ ನೇರಳೆ ಬಣ್ಣ ಮತ್ತೆ ಇನ್ನೊಂದು ಹಸಿರು ಬಣ್ಣದ 2 ಟ್ರೈನ್ಗಳು ಕೂಡ ಸಂಚಾರವನ್ನು ಮಾಡ್ತಿದ್ದಾವೆ ನಮ್ಮ ಮೆಟ್ರೋಗೆ ಸಾಕಷ್ಟು ದಿನದಿಂದ ದಿನ ಕೂಡ ಬೇಡಿಕೆ ಕೂಡ ಹೆಚ್ಚಾಗ್ತಿದೆ ಅದೇ ರೀತಿಯಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಮತ್ತೆ ಸೇವೆ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವಿಶ್ವಾಸದ ಮಾತುಗಳು ಕೂಡ ಕೇಳ್ಬರ್ತಿದೆ ಹಾಗಾಗಿ ಬೆಂಗಳೂರಿನಲ್ಲೂ ಮತ್ತೊಂದಷ್ಟು ಮೆಟ್ರೋವನ್ನು ವಿಸ್ತರಣೆ ಮಾಡೋದು ಕೂಡ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹಾಗಾಗಿ ಏರೋ ಇಂಡಿಯಾದಲ್ಲಿ ಮತ್ತೊಂದಷ್ಟು ಆವಿಷ್ಕಾರಗಳನ್ನ ಹೊರಗಡೆ ತರೋದಕ್ಕೆ ಚಾಲಕರು ಇಲ್ಲದೆ ಇರುವಂತ ಈಗ ಮೆಟ್ರೋವನ್ನ ಕಂಡಿಡಿದರೆ ಈ ಒಂದು ಟ್ರೈನ್ ವಿಶೇಷತೆ ಏನಂತಂದ್ರೆ ಈಗ ನಮ್ಮ ಮೆಟ್ರೋದಲ್ಲಿ ಕೆಲವೊಂದಷ್ಟು ಕಡೆ ಎಲ್ಲೋ ಒಂದ್ ಕಡೆ ಪಿಲ್ಲರ್ಗಳು ಬಿಟ್ಟಿದ್ದೇವೆ ಅಂತಲೂ ಕೂಡ ದೂರುಗಳು ಕೇಳಿ ಬರ್ತೈತೆ ಅಲ್ಲಿ ಯಾರು ಕೂಡ ಗಮನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿನ ಸಿಬ್ಬಂದಿ ಇದ್ರು ಕೂಡ ಅವರು ಕೂಡ ಕಂಡಿಡಿಯೋದಿಲ್ಲ ಮತ್ತೆ ಹಳ್ಳಿಯಲ್ಲಿ ಏನಾದ್ರು ಬಿರುಕು ಕಂಡ್ರೆ ಆ ಟ್ರೈನ್ ಕೂಡ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಮೊನ್ನೆ ತಾನೇ ನಾಯಂಡಹಳ್ಳಿ ಬಳಿ ಕೂಡ ಏನು ಎಲ್ಲೋ ಒಂದ್ ಕಡೆ ಏನ್ ಟ್ರಾಕ್ ನಲ್ಲಿ ಬಿರುಕು ಕಂಡಿತ್ತು ಒಂದು ದಿನದ ಕಾಲ ಅದನ್ನ ನಮ್ಮ ಮೆಟ್ರೋವನ್ನು ಸ್ಥಗಿತಗೊಳಿಸಲಾಯಿತು ಆದ್ರೆ ಈ ಒಂದು ಟ್ರೈನ್ ನಲ್ಲಿ ಅಳಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಇಲ್ಲ ಪಿಲ್ಲರ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಂಚಾರ ಮಾಡದೆ ಆದಷ್ಟಕ್ಕದೇ ಮಾಹಿತಿಯನ್ನ ಕೊಟ್ಟು ಆ ಪ್ರಯಾಣಿಕರನ್ನ ಸೇಫ್ ಆಗಿ ಹತ್ಸ್ಕೊಂಡು ಮತ್ತೆ ಅವರನ್ನ ಸೇಫ್ ಆಗಿ ಲ್ಯಾಂಡ್ ಮಾಡುವಂತ ಕೆಲಸವನ್ನ ಈ ನಮ್ಮ ಮೆಟ್ರೋ ಮಾಡ್ತಿದೆ ಹಾಗಾಗಿ ಇನ್ನೊಂದಷ್ಟು ಅಭಿವೃದ್ಧಿ ಆಗಲಿ ಆದಷ್ಟು ಬೇಗ ಬೆಂಗಳೂರಿಗೆ ಈ ಮೆಟ್ರೋ ಬರಲಿ ಅನ್ನೋದು ಪವರ್ ಟಿವಿಯ ಆಗ್ರಹವಿದೆ ಕ್ಯಾಮರಾಮನ್ ಧನರಾಜ್ ಜೊತೆ ಮಲಂಡಲೇಶ್ವರ್ ಪವರ್ ಟಿವಿ ಬೆಂಗಳೂರು ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ